ಯೇ ಹ್ಯಾಸ್ ಆಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಹೇಳಿದ್ರೆ ಹೇಗಿದ್ರೆ ಓಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ. ನಾನು ಕೂಡ ಸುಬ್ಬ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಗೈಸ್, ಇವತ್ತು ವೇಟ್ ಮಾಡಿದಾನೆ, ನಾನು ತಮ್ಮನೇ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಇವತ್ತು ವೈರಲ್ ಆಗಿರೋ ಕರ್ನಾಟಕದಲ್ಲಿ ವೈರಲ್ ಆಗಿರೋ ವಿಡಿಯೋ ಯಾವ್ದಪ್ಪ ಅಂದರೆ ನಾನು ವೈರಲ್ ಮಾಡಿದ್ದೆ ಅದೇ ಅರಳಿ ಮರದ ಗಣೇಶ. ಅದು ಅರೌಂಡ್ 2.3 million ವ್ಯೂಸ್ ಹೋಗಿದೆ. ಸೊ ಇದು ಕೂಡ ವೈರಲ್ ಮಾಡಿ ಅಷ್ಟು ಚೆನ್ನಾಗಿದೆ, ಅಷ್ಟು ಎಫರ್ಟ್ ಹಾಕಿದ್ದಾರೆ. ಸೊ ನನಗೆ ಸಖತ್ ಇಷ್ಟ ಆಯಿತು. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್. ಸೊ ಇವಾಗ ಅದು ಏನಪ್ಪ, ದಾವಣಗೆರೆ ಅಥವಾ ಕರ್ನಾಟಕದಲ್ಲೇ ವೈರಲ್ ಆಗಿರೋ ಗಣೇಶನ ಮಂಟಪದ ಹತ್ರ ಬಂದಿನಿ. ಇಲ್ಲಿ ಕಮಿಟರ್ ಇದೆ, ಅದೇ ಮಾತಾಡ್ತೀನಿ. ಮೊದಲನೇದಾಗಿ ನಿಮ್ಮನೆ ಹುಡುಗ ಬಾಲು ಅವರ ಚಾನೆಲ್ ವೀಕ್ಷಕರಿಗೆ ಅಭಿನಂದನೆಗಳು ಹೇಳುತ್ತಾ, ಶ್ರೀ ವಾಲ್ಮೀಕಿ ಕರ ಸಂಘ ತೊಳಾರುಪೇಟೆ ಉಂಡಸಕಲ್.
ಇವರ ವತಿಯಿಂದ 38ನೇ ವರ್ಷದ ವಿನಾಯಕ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಇದೇ ವರ್ಷ ತುಂಬ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಿದ್ದೇವೆ. 23 ದಿನ ಅಂದರೆ 23 ದಿನ ಈ ಗಣೇಶನ ಕೂರಿಸ್ತೀವಿ. ಅದರಲ್ಲಿ 21 ದಿನಕ್ಕೆ ಅನ್ನ ಸಂದರ್ಪಣೆ ಪ್ರಸಾದ ವಿತರಣೆ ಇರುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ಹಾಗೆ 23ನೇ ದಿನ ಅಂದರೆ 29ನೇ ತಾರೀಕು ದಾವಣಗೆರೆ ರಾಜಬೀದಿಗಳಲ್ಲಿ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ. ಎಲ್ಲ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ಬಂದು ಆಗಮಿಸಿ ಎರಡರಲ್ಲೂ ಪ್ರಸಾದ ವಿತರಣೆಯಲ್ಲೂ ಹಾಗೂ ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ವಾಲ್ಮೀಕಿ ಸಂಘ, ತವರಪೇಟೆ, ಒಂಡ ಸರ್ಕಲ್, ದಾವಣಗೆರೆ. ಇದೊಂದು ವಿಶೇಷ ಅನುಕೂಲತೆ. ವಿಶೇಷವಾಗಿ ಎಲ್ಲ ಯೂಟ್ಯೂಬರ್, ನಮ್ಮ ದಾವಣಗೆರೆಯಲ್ಲಿ ಇರುವ ಎಲ್ಲ ಯೂಟ್ಯೂಬರ್ಗಳಿಗೆ, ನಮ್ಮನೆ ಬಾಲು ಅವರಾಗಲಿ ಬೇರೆಯವರಾಗಲಿ, ಎಲ್ಲರೂ ಒಂದು ಒಳ್ಳೆಯ ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನಪ್ಪ ಅಂದರೆ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗಾಗಿ ಸ್ಕೂಲ್ ಬ್ಯಾಗು, ಸ್ಕೂಲ್ ಬುಕ್ಸು, ಪೆನ್ನು, ಒಟ್ಟಿನಲ್ಲಿ ಓದೋವಂಥ ಮೆಟೀರಿಯಲ್ ಏನಿದೆ ಆ ಮೆಟೀರಿಯಲ್ಗೋಸ್ಕರ ಅವರು ಫಂಡನ್ನು ಕಲೆಕ್ಟ್ ಮಾಡ್ತಾಯಿದ್ದಾರೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರ ಕಡೆ ಅದನ್ನು ಕೊಟ್ಬಿಟ್ರೆ ಅವರು ಅದನ್ನು ತಗೊಂಡೋಗಿ ಎಲ್ಲ ಮಕ್ಕಳಿಗೂ, ಎಲ್ಲ ವಿದ್ಯಾರ್ಥಿಗಳು, ಬಡ ಮಕ್ಕಳಿಗೆ. ನಮಗೆ ಇವಾಗ ಈ ಕಮಿಟಿಯ ಜೊತೆ ಮಾತಾಡಿಸ್ದೆ. ಸೊ ಇವಾಗ ಭಕ್ತಾದಿಗಳು ಏನು ಬಂದಿರ್ತಾರೆ ಒಳಗೆ ಅವ್ರನ್ನ ಮಾತಾಡ್ಸೋಣ, ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಇಷ್ಟ ಆಗುತ್ತಾ ಇಷ್ಟ ಆಗಲ್ಲ ಅಂತ ಅವ್ರಿಗೆ ಕೇಳೋಣ. ಬನ್ನಿ ಬನ್ನಿ ಬನ್ನಿ. ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಗವಿಯೊಳಗೆ ಹೋಗಿ ಗಣೇಶನ ನೋಡೋ ಇದು ಒಂಥರ ಯಾವುದೋ ಲಿಂಗಕ್ಕೆ ಹೋದಂಗೆ, ಪ್ರದೇಶಕ್ಕೆ ಹೋದಂಗೆ ಅನ್ನಿಸ್ತಾ ಇದೆ. ತುಂಬ ಖುಷಿ ಐತೆ, ಖುಷಿ ಆಯಿತು. ಬ್ರದರ್, ನಾನೀಗ ದಾವಣಗೆರೆ ಸುತ್ತಮುತ್ತ ನೋಡಿದಾಗ ಈ ಥರ ಯೂನಿಕಾಗಿ ಯಾರೂ ಮಾಡಿಲ್ಲ. ಜಸ್ಟ್ ಈ ಥರ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಥರ ದಾವಣಗೆರೆಲೇ ದೊಡ್ಡದು ಯಾವುದೂ ಇಲ್ಲ, ಇಷ್ಟು ದೊಡ್ಡ ಗಣೇಶ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಹೌದು ಸರ್, ಬೇರೆ ಎಲ್ಲೂ ಇಲ್ಲ ಈ ಥರ ಯೂನಿಕಾಗಿ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಂಡರ್ ಸರ್ಕಲ್ ಗಣೇಶ ಅಂತ, ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು, ಇಲ್ಲ ನಮ್ಮ ಫ್ರೆಂಡ್ ಹೇಳಿದ್ದಕ್ಕೆ ಬಂದಿದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಒಳಗಡೆ ಅದು ಜಾಂಬವಂತ ಗಣಪತಿ ಏನೋ ಅಂತಾರೆ, ಸಮಂತ ಕೃಷ್ಣಂದ ಶಮಂತಕಮಣಿ ತೊಗೊಂಬಂದಿದ್ರು ಜಾಂಬವಂತದ್ದು. ಸೊ ತುಂಬ ಚೆನ್ನಾಗಿದೆ. ಸೊ ಇನ್ಕ್ರೆಡಿಬಲ್. ಇದೇ ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೆ, ಇದೇ ಫಸ್ಟ್ ಟೈಮ್ ಅಂತ. ಇದೇ ಮೊದಲೇ 38ನೇ ವರ್ಷದಂತೆ. ಪ್ರತಿ ವರ್ಷವೇ ಚೇಂಜ್ ಇಟ್ಟಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ದಾವಣಗೆರೆ ಏಳನೇ ಗಣಪತಿ ನೋಡ್ಕೊಂಬಂದ್ವಿ, ಬಟ್ ಡಿಫ್ರೆಂಟ್ ಇದೆ, ಅದು ಚೆನ್ನಾಗಿದೆ, ಏನೋ ಒಂಥರ ಖುಷಿ ಆಯ್ತು ನೋಡಿ ತುಂಬ. ಸೊ ಗೈಸ್ ನೋಡಿ, ಈ ಥರ ಇತ್ತು ವಿಡಿಯೋ. ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ವೈರಲ್ ಮಾಡಿರೋಂಥ ಗಣೇಶನ್ನ, ಇವತ್ತು ಗಣೇಶನ್ ನಾನೇ ವಿಡಿಯೋನ ನೋಡೋಕ್ಕೆ ಬಂದಿದ್ದೀನಿ. ಆಸಮ್ ಆಯಿತು, ಆಸಮ್ ಎಕ್ಸ್ಪೀರಿಯೆನ್ಸ್. ತುಂಬ ಎಫರ್ಟ್ ಇದೆ, ತುಂಬ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ನಂದು ಇನ್ಸ್ಟಾಗ್ರಾಮಲ್ಲಿ ಅರೌಂಡ್ 2.6 ಮಿಲಿಯನ್ ಹೋಯಿತು ಈ ಗಣಪತಿ. ಸೊ ಹಾಗಾಗಿ ಭಾಳ ಜನ ನೋಡೋಕ್ಕೆ ಬರ್ತಿದ್ದೆ, ತುಂಬ ಏನದು ತುಂಬ ಸಂತೋಷ ಆಗ್ತಾ ಇದೆ. ಜರ ಮಂಡೆ.